ಇಲ್ಲಿರೋರಿಗೆಲ್ಲ ಕನ್ನಡ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರಗಳು. ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅವರು ಇವತ್ತು ದಿನ ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಈಗ ಬಿ ಬಿ ಎಂ ಪಿ ಅಂತ ಬಂದ ತಕ್ಷಣ ಎಲ್ರಿಗೂ ಬರೋದೇನು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ನೀರಿರ್ಬೋದು, ರೋಡು, ಹಾಗೆ ಫುಟ್ಪಾತು, ಹೀಗೆ ಸುಮಾರು ಕಾನ್ಸೆಪ್ಟ್ಗಳು ಬರುತ್ತೆ. ಅದರಲ್ಲಿ ಅಪಾರ್ಟ್ಮೆಂಟ್ ಅವರ ಒಂದು ಸಹಕಾರ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮುಂಚೆ ಎಲ್ಲ ನಾನು ಸುಮಾರು 8ನೇ ವರ್ಷ ಇದು ಈ ಪೊಲಿಟಿಕಲ್ ಫೀಲ್ಡಲ್ಲಿರೋದು. ನಾನು ನೋಡಿದಾಗೆ ಅಪಾರ್ಟ್ಮೆಂಟ್ ಅವ್ರು ಯಾರೂ ಹೊರಗಡೆನೂ ಬರ್ತಿರಲಿಲ್ಲ. ಅವ್ರಿಗೆಲ್ಲ ಫೆಸಿಲಿಟಿ ಅಪಾರ್ಟ್ಮೆಂಟಲ್ಲೇ ಸಿಗೋದ್ರಿಂದ ಅವ್ರು ಓಟ್ ಕೂಡ ಮಾಡ್ತಿರಲಿಲ್ಲ. ಈ ಥರ ಸುಮಾರು ರೀಸನ್ ಇತ್ತು. ನಂದು ಬಂದು 153 ವಾರ್ಡು. ಆ ವಾರ್ಡಲ್ಲೂ ಕೂಡ ಸುಮಾರು ಅಪಾರ್ಟ್ಮೆಂಟ್ಸ್ ಇದೆ, ಯಾವ ಅಪಾರ್ಟ್ಮೆಂಟ್ ಅವರು ಬಂದು ಓಟ್ ಮಾಡ್ತಿರಲಿಲ್ಲ. ಕೆಲವ್ರನ್ನ ಇಂಡೈರೆಕ್ಟಾಗಿ ನಾನು ಕಾರ್ಪೊರೇಟರ್ ಅಂತ ಹೇಳ್ದೇ ಯಾಕೆ ನೀವು ಓಟ್ ಮಾಡಲ್ಲ ಅಂದರೆ, ನಮಗೆಲ್ಲ ಫೆಸಿಲಿಟಿ ನಮ್ಮ ಅಪಾರ್ಟ್ಮೆಂಟಲ್ಲೇ ಸಿಗ್ತಿದೆ, ಪ್ರತಿಯೊಂದು ನಾವು ಮೈಂಟೈನ್ ಮಾಡ್ಕೊಳ್ತಾ ಇದ್ದೀವಿ, ನಮ್ಗೆ ಯಾವುದ್ರದ್ದು ಅವಶ್ಯಕತೆ ಇಲ್ಲ. ನಮಗೇನು ಇಂಥ ಕಾರ್ಪೊರೇಟರ್ ಬರಬೇಕು, ಇಂಥ MLA ಬರಬೇಕು ಅಂತ ಏನು ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ಅಂದರೆ ವೋಟಿಂಗ್ ಡೇಟ್ ಬಂದಾಗ ಒಂದು 2-3 ದಿನ ಕಂಟಿನ್ಯೂಸಾಗಿ ಹಾಲಿಡೇಸ್ ಬರುತ್ತೆ, ಪಿಕ್ನಿಕ್ ಅಥವಾ ಇನ್ನೊಂದು ಕಡೆ ಎಲ್ಲ ಹೊರಟ್ಬಿಡ್ತಾರೆ. ಆದರೆ ಎಲ್ರಿಗೂ ಇದು ನಾನು ಮೆನ್ಷನ್ ಮಾಡಿ ಹೇಳ್ತಿಲ್ಲ. ಮುಂಚೆ ಆ ರೀತಿ ಇರ್ತಿತ್ತು. ನಿಜವಾಗ್ಲೂ ಈ ಫೆಡರೇಷನ್ ಅವರು ಇಷ್ಟೊಂದು ಇನಿಷಿಯೇಟಿವ್ ತೊಗೊಂಡು ಇಷ್ಟು ಎಲ್ರೂ ಅಂದರೆ 300 ಏನು ಅಪಾರ್ಟ್ಮೆಂಟ್ಸು ಇಲ್ಲಿ ಸೇರಿ ಸುಮಾರು, ಈಗ ಸರ್ ಏನು ರವಿ ಸರ್ ಹೇಳಿದ್ರು, ಸುಮಾರು ಪ್ರೋಗ್ರಾಮ್ ಇದೆ, ಕೆಳಗಡೆ ಎಲ್ಲ ಎಕ್ಸಿಬಿಷನ್ಸ್ ಇದೆ, ನಿಮಗೆ ಟೈಮ್ ಇದ್ದರೆ ತೋರಿಸ್ತೀನಿ ಅಂದರು. ಆ್ಯಕ್ಚುಲಿ ನನಗೆ ಇನ್ನೊಂದು ಪ್ರೋಗ್ರಾಮು ಸುಮಾರು ಬಿಫೋರ್ 10 ಡೇಸೇ ಏನು ಹಾಕ್ಕೊಂಡಿದ್ದರಿಂದ ಹೋಗೋ ಒಂದು ನೆಸೆಸಿಟಿ ಇದೆ. ಹಾಗಾಗಿ ತುಂಬ ಹೊತ್ತು ನಿಮ್ಮ ಜೊತೆ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ನಿಮ್ಮ ಕೋಆಪ್ರೇಷನ್ನು BBMP ಬೇಕು. ನಮ್ಮ ಕಡೆಯಿಂದ ಯಾವುದೇ ಕೋಆಪ್ರೇಷನ್ ಇದ್ದರೂ ಖಂಡಿತ ನಿಮಗೆ ನಾನು ತಲುಪಿಸ್ತೀನಿ ಅಂತ ಹೇಳ್ತೀನಿ. ಅದೇ ರೀತಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ನೀವು ಡೈರೆಕ್ಟಾಗಿ ನನ್ನನ್ನು ಮೀಟ್ ಮಾಡ್ಬೋದು. ಫೇಸ್ಬುಕ್ಕು, ವಾಟ್ಸಪ್, ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ನೀವು ನನ್ನ ಮೀಟ್ ಮಾಡ್ಬೋದು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.